ಸವದತ್ತಿ ವರಮಹಾಲಕ್ಷ್ಮಿ ರಥದ ಅಂಗವಾಗಿ ಯಲ್ಲಮ್ಮನ ಸನ್ನಿಧಿಗೆ ಬರುವ ಮಹಿಳಾ ಭಕ್ತರಿಗೆ ರಾಜ್ಯ ಸರ್ಕಾರದ ಆದೇಶದಂತೆ ಅರಿಶಿನ ಕುಂಕುಮ ಬಳೆ ವಿತರಿಸಲಾಗುತ್ತಿದೆ. ಭಕ್ತರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ಹೇಳಿದರು. ಸಮೀಪದ ಯಲ್ಲಮ್ಮನ ಗುಡ್ಡದಲ್ಲಿ ವರಮಹಾಲಕ್ಷ್ಮಿ ರಥದ ಅಂಗವಾಗಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ಹಸಿರು ಬಳೆ ವಿತರಿಸಿ ಅವರು ಮಾತನಾಡಿದರು. ಯಲ್ಲಮ್ಮ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಹಾಗಾಗಿ ನನ್ನ ಅಧಿಕಾರಾವಧಿಯಲ್ಲಿ ಯಲ್ಲಮ್ಮನ ಗುಡ್ಡವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕೆಂಬ ಗುರಿ ಹೊಂದಿದ್ದೇನೆ. ಭಕ್ತರಿಗೆ ಶುದ್ಧ ಕುಡಿಯುವ ನೀರು, ವಸತಿ, ಶೌಚಗೃಹ, ವಾಹನಗಳ ನಿಲುಗಡೆ ಸೇರಿದಂತೆ ಎಲ್ಲ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು. ಯಲ್ಲಮ್ಮ ದೇವಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಸಯ್ಯ ಹಿರೇಮಠ್, ಸದಸ್ಯರಾದ ವೈ ಕಳಪ್ನವರ್, ಪುಂಡಲೀಕ್ ಮೇಟಿ, ದೇವಸ್ಥಾನ ಕಾರ್ಯನಿರ್ವಾಹಕ ಅಧಿಕಾರಿ SPV ಮಹೇಶ್, ಅಧೀಕ್ಷಕ ಅರವಿಂದ್ ಮಾಳಗೆ, ಮಲ್ಲು ಜಕಾತಿ, ಸವದತ್ತಿ ಪುರಸಭೆ ಮಾಜಿ ಅಧ್ಯಕ್ಷ ರಾಜಶೇಖರ್ ಕಾರದಗಿ, ಪ್ರಭು ಪ್ರಭನವರ್, ಶಂಕ್ರಯ್ಯ ಪಾಟೀಲ್, ದೀಪಕ್ ಜಾನ್ವೇಕರ್, RH ಸವದತ್ತಿ, ASI SR ಗಿರಿಯಾಲ್, ಸದಾನಂದ್ ET, VP ಸೊನ್ನತ್, ಗೋವಿಂದರಾವ್ ಕುಲಕರ್ಣಿ, ದಿಲಾವರ್ ಸಾಬ್ ಬಾರಿಗಿಡದ್ ಇತರರಿದ್ದರು. ಈ ರಥದ ಪ್ರಯುಕ್ತ ಯಲ್ಲಮ್ಮ ದೇವಸ್ಥಾನದ ಅರ್ಚಕರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿದವು. ರಾಜ್ಯ ಹಾಗೂ ಹೊರರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರು ಎಲ್ಲರ ಅಮ್ಮ ಯಲ್ಲಮ್ಮ ದೇವಿ ದರ್ಶನ ಆಶೀರ್ವಾದ ಪಡೆದುಕೊಂಡರು. ವರದಿ ಸದ್ದಂಗುಡನವರ್. ಕುಂಕುಮ ಮಂಡಲ ಕಾರ್ಯಕ್ರಮ